ಇಂದು ಟೆಕ್ನಾಲಜಿ ಎಷ್ಟೊಂದು ವೇಗವಾಗಿ ಬದಲಾಗುತ್ತಿದೆ ಅಂತ ಎಲ್ಲರಿಗೆ ಗೊತ್ತು. ಆಧುನಿಕ ಟೆಕ್ನಾಲಜಿಯಿಂದ ನಾವು ಇಂದು ಅದೆಷ್ಟೋ ವೇಗವಾಗಿ ಕೆಲಸಗಳನ್ನ ಮಾಡಿಕೊಳ್ತಾ ಇದ್ದೇವೆ. ಒಂದು ಕಾಲಕ್ಕಿಂತ ಈಗ ಕೆಲಸದ ವೇಗ ಸಾಕಷ್ಟು ಬೆಳೆದಿದೆ ಅಂದ್ರೆ ಸಂದೇಹನೇ ಇಲ್ಲ. ನಮ್ಮ ಕೆಲಸದ ವೇಗವನ್ನ ಹೆಚ್ಚಿಸಿದ ಆಧುನಿಕ ಪರಿಕರಗಳಲ್ಲಿ ಸೆಲ್ ಫೋನ್ ಕೂಡ ಒಂದು. ಈ ಫೋನ್ಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಎಷ್ಟೆಲ್ಲ ವೇಗವಾಗಿ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಆದ್ರೆ ಇದರಿಂದ ಬರುವ ರೇಡಿಯೇಷನ್ಸ್ ಇಂದ ನಮಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತಿವೆ. ಮುಖ್ಯವಾಗಿ ಸೆಲ್ ಫೋನ್ ನಿಂದ ಮಾಡುವ ಕರೆಗಳಿಂದ ನಮ್ಮ ಮೆದುಳಿಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಬಹಳಷ್ಟು ಜನ ಬಲ ಮತ್ತು ಎಡಕಿವಿ ಬಳಿ ಫೋನ್ ಅನ್ನು ಇಟ್ಕೊಂಡು ಮಾತಾಡ್ತಾರೆ. ಹೇಳಬೇಕು ಅಂದ್ರೆ ಬಲ ಕಿವಿಯ ಬಳಿ ಫೋನ್ ಇಟ್ಕೊಂಡು ಮಾತಾಡಬಾರ್ದಂತೆ, ಎಡಕಿವಿ ಬಳಿ ಫೋನ್ ಇಟ್ಕೊಂಡು ಮಾತಾಡ್ಬೇಕಂತೆ. ಯಾಕೆ ಅಂತ ಗೊತ್ತಾ? ಫೋನ್ ರಿಂಗ್ ಆಗುತ್ತಿದ್ದಂತೆ ಅದನ್ನ ಬಲಗಿವಿಗೆ ಅನ್ಸ್ಕೊಂಡು ಮಾತಾಡೋದು ಬಹಳಷ್ಟು ಜನರಿಗೆ ಅಭ್ಯಾಸ. ಇನ್ನು ಕೆಲವರು ಕಿವಿ ಭುಜಗಳಿಂದ ಹಿಡಿದು ಬೈಕ್ ಅಥವಾ ಕಾರ್ ಡ್ರೈವ್ ಮಾಡ್ತಾ ಮಾತಾಡ್ತಾರೆ. ಆ ರೀತಿ ಫೋನ್ ಅನ್ನ ಬಲ ಕಿವಿ ಬಳಿ ಇಟ್ಟುಕೊಂಡು ಮಾತಾಡೋದ್ರಿಂದ ಫೋನ್ ನಿಂದ ಹೊರಹೊಮ್ಮುವ ಸಾಧಾರಣ ರೇಡಿಯೇಷನ್ಸ್ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದಂತೆ. ಅಷ್ಟೇ ಅಲ್ಲ, ಅದೇ ರೀತಿ ಮಾತಾಡೋದ್ರಿಂದ ಕೆಲವರಿಗೆ ಕಿವಿಗಳು ಕೂಡ ಸರಿಯಾಗಿ ಕೇಳಿಸದೆ ಹೋಗುವ ಸಾಧ್ಯತೆಗಳು ಕೂಡ ಇವೆ ಅಂತೆ. ಇನ್ನು ಬಲ ಕಿವಿ ಬಳಿ ಫೋನ್ ಇಟ್ಕೊಂಡು ಮಾತಾಡಿದ್ರೆ ಯಾವ ರೀತಿ ಅಡ್ಡ ಪರಿಣಾಮಗಳಾಗುತ್ತವೆ ಎಂಬುದನ್ನ ಕೆಲವರು ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡಿದ್ದಾರೆ. 20-25 ವಯಸ್ಸಿನ ಯುವಕ ಯುವತಿಯರನ್ನ ಆಯ್ಕೆ ಮಾಡಿಕೊಂಡು ಅವರ ಮೇಲೆ ವಿಜ್ಞಾನಿಗಳು ಪ್ರಯೋಗ ಮಾಡಿದ್ದಾರೆ. ಇದರಿಂದ ಅವರು ಕಂಡುಕೊಂಡಿದ್ದು ಏನಪ್ಪಾ ಅಂದ್ರೆ, ಬಲ ಕಿವಿ ಬಳಿ ಫೋನ್ ಇಟ್ಕೊಂಡು ಮಾತಾಡುವವರ ಆರೋಗ್ಯ ಇತರರಿಗೆ ಹೋಲಿಸಿದ್ರೆ ತುಂಬಾ ಕ್ಷೀಣಿಸುತ್ತದೆ ಎಂದು ಗೊತ್ತಾಗಿದೆ. ಎಡಕಿವಿ ಬಳಿ ಫೋನ್ ಇಟ್ಕೊಂಡು ಮಾತನಾಡಿದವರನ್ನ ಪರಿಶೀಲಿಸಿ ನೋಡಿದಾಗ ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸುತ್ತದಾದರೂ ಬಲಕಿವಿಯವರಿಗೆ ಹೋಲಿಸಿದಾಗ ಅದು ಕಡಿಮೆ ಅಂತ ಗೊತ್ತಾಯಿತು. ಆದ ಕಾರಣ ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಎಡಕಿವಿ ಬಳಿ ಫೋನ್ ಇಟ್ಕೊಂಡು ಮಾತಾಡಿದ್ರೆ ಸ್ವಲ್ಪ ದೂರವಾಗಿ ಫೋನ್ ಅನ್ನ ಇಟ್ಕೊಂಡು ಮಾತಾಡೋದ್ರಿಂದ ಅದರ ಪರಿಣಾಮದಿಂದ ನಾವು ಸ್ವಲ್ಪ ದೂರ ಉಳಿಬಹುದು ಹೀಗೆಂದು ಸದರಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ ಮುಂದೆ ನೀವು ಕೂಡ ಅಷ್ಟೇ, ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಮೇಲೆ ಹೇಳಿದಂತೆ ಮಾಡಿ. ಏನೇ ಆಗಲಿ, ನಮ್ಮ ಆರೋಗ್ಯ ಮುಖ್ಯ ಅಲ್ವಾ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. Oh, oh, oh.